ನಮಸ್ಕಾರ ಆತ್ಮೀಯರೇ, ನಾನು ನಿಮ್ಮ ಪ್ರೀತಿಯ ಕುಮಾರ್ ಚೌಹಾಣ್. ಸೊ ಸ್ನೇಹಿತರೆ, ಎಲ್ಲರಿಗೂ NCG ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ನಾವು ಇವತ್ತಿನ ತರಗತಿಯಲ್ಲಿ ಗ್ರಾಮ ಪಂಚಾಯಿತಿಗೆ ಸಂಬಂಧಪಟ್ಟ ಹಾಗೆ PDO ಪರೀಕ್ಷೆಗಳಿಗೆ ಮತ್ತು Grade 1 Grade 2 SDAA ಪರೀಕ್ಷೆಗಳಿಗೆ ಸಂಬಂಧಪಟ್ಟ ಹಾಗೆ ಪಂಚಾಯತ್ ಪೇಪರ್ ಅನ್ನ ನಾವು ನೋಡ್ತಾ ಹೋಗೋಣ. ಸೊ ಇವತ್ತಿನ ತರಗತಿಯಲ್ಲಿ ನಾವು ಅಧ್ಯಯನ ಮಾಡೋಣ ತಾಲೂಕು ಪಂಚಾಯಿತಿಯ ರಚನೆ ಅಂತ. ತಾಲೂಕು ಪಂಚಾಯಿತಿಯ ರಚನೆ ಅಂತ ನಾವು ನೋಡಿದಾಗ, ಸ್ನೇಹಿತರೆ, ಈ ತಾಲೂಕು ಪಂಚಾಯಿತಿ ರಚನೆ ತಂದಾಗ ಕರ್ನಾಟಕದಲ್ಲಿ ಪ್ರಸ್ತುತ ಎಷ್ಟು ತಾಲೂಕು ಪಂಚಾಯಿತಿಗಳು ಇದಾವೆ ಸರ್ ತಂದಾಗ 238 ತಾಲೂಕು ಪಂಚಾಯಿತಿಗಳನ್ನ ನಾವು ಕರ್ನಾಟಕದಲ್ಲಿ ನೋಡ್ತಾ ಹೋಗ್ತೀವಿ. ಯಾಕೆ ಸರ್ ಹಾಗಾದ್ರೆ ತಾಲೂಕು ಪಂಚಾಯಿತಿಯ ರಚನೆ ಅಂತ ನಾವು ನೋಡಿದಾಗ, ಸರ್ ಒಂದು ತಾಲೂಕು ಪಂಚಾಯಿತಿಯ ರಚನೆ ಅಂತ ನಾವು ನೋಡಿದಾಗ, ಒಂದು ತಾಲೂಕು ಪಂಚಾಯಿತಿ ಹೇಗೆ ಬರ್ತದ ಅಂತಂದಾಗ, ತಾಲೂಕಿನ ಅಡಿಯಲ್ಲಿ ಬರುವಂತಹ ಯಾವುದೇ ಒಂದು ನಗರ ಪ್ರದೇಶ ಆಗಿರಬಹುದು ಅಥವಾ ಮುನ್ಸಿಪಲ್ ಪ್ರದೇಶ ಆಗಿರಬಹುದು, ಯಾವುದೇ ಒಂದು ನಗರ ಪ್ರದೇಶ ಆಗಿರಬಹುದು ಅಥವಾ ಮುನ್ಸಿಪಲ್ ಪ್ರದೇಶ ಆಗಿರಬಹುದು, ಈ ಪ್ರದೇಶವನ್ನು ಹೊರತುಪಡಿಸಿ ತಾಲೂಕಿನಲ್ಲಿರುವಂತಹ ಉಳಿದ ಎಲ್ಲಾ ಪ್ರದೇಶಗಳು ಯಾವುದರ ವ್ಯಾಪ್ತಿಗೆ ಬರ್ತದೆ ಸರ್ ತಂದಾಗ ತಾಲೂಕು ಪಂಚಾಯಿತಿ ವ್ಯಾಪ್ತಿಗೆ ಬರ್ತದ ಅಂತ ನೋಡ್ತು. ಒಂದು ತಾಲೂಕು ಪಂಚಾಯಿತಿಯಲ್ಲಿ ಬರುವಂತಹ ಮುನ್ಸಿಪಲ್ ಪ್ರದೇಶ ಮತ್ತು ನಗರಸಭೆ ಆಗಿರ್ಬೋದು ಪುರಸಭೆ ಆಗಿರಬಹುದು, ಆ ಪ್ರದೇಶಗಳನ್ನು ಬಿಟ್ಟು ಉಳಿದಿರುವ ಎಲ್ಲಾ ಪ್ರದೇಶಗಳು ತಾಲೂಕು ಪಂಚಾಯಿತಿ ವ್ಯಾಪ್ತಿಗೆ ಬರ್ತದೆ ಅಂತ ಕೊಟ್ಟಿವಿ. ಆ ತಾಲೂಕು ಪಂಚಾಯಿತಿಯ ಬಗ್ಗೆ ನಾವು ಇವತ್ತಿನ ತರಗತಿಯಲ್ಲಿ ಮಾತನಾಡ್ತಾ ಹೋಗೋಣ. ಆತ್ಮೀಯರೇ ನಮಸ್ಕಾರ. ಆತ್ಮೀಯರೇ, ನಾನು ನಿಮ್ಮ ಪ್ರೀತಿಯ ಕುಮಾರ್ ಚೌಹಾಣ್, ಎಲ್ಲರಿಗೂ NCG IAS KAS ಅಕಾಡೆಮಿ ವಿಜಯನಗರ ಬೆಂಗಳೂರಿಗೆ ಸ್ವಾಗತ. ಸ್ನೇಹಿತರೆ, ನಮ್ಮ NCG ಸಂಸ್ಥೆಯಲ್ಲಿ KE ದವರು ನಡೆಸುವಂತಹ FDA ಮತ್ತು SDA ಪರೀಕ್ಷೆಗಳಿಗೆ ಸಂಬಂಧಪಟ್ಟ ಹಾಗೆ 90 ದಿನಗಳ ಒಂದು ಕ್ರ್ಯಾಶ್ ಕೋರ್ಸ್ ನ ಪ್ರಾರಂಭ ಮಾಡುತ್ತಿದ್ದೇವೆ. ಇದೇ 27ನೇ ತಾರೀಕಿನಿಂದ ಈ ತರಗತಿಗಳು ಪ್ರಾರಂಭವಾಗುತ್ತಿದ್ದು, ತರಗತಿಗಳು ಆನ್ಲೈನ್ ಮತ್ತು ಆಫ್ಲೈನ್ ಮತ್ತು ರೆಕಾರ್ಡೆಡ್ ಕ್ಲಾಸಸ್ ಗಳು ಕೂಡ ನಿಮಗೆ ಲಭ್ಯವಿದೆ. ಹಾಗಾಗಿ ಆಸಕ್ತ ವಿದ್ಯಾರ್ಥಿಗಳು ಈ ಕೆಳಕಂಡ ನಂಬರ್ಗೆ ನಿಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಿ. ಅದೇ ರೀತಿಯಾಗಿ KE ದವರು ನಡೆಸುವಂತಹ FDA ಮತ್ತು SDA ಪರೀಕ್ಷೆಗಳಿಗೆ ಸಂಬಂಧಪಟ್ಟ ಹಾಗೆ ನಾವು ವೀಕ್ಲಿ ಟೆಸ್ಟ್ ಸೀರೀಸ್ ಅನ್ನ ಪ್ರಾರಂಭ ಮಾಡ್ತಾ ಇದೀವಿ. ಆ ಕಾರಣಕ್ಕಾಗಿ ಆಸಕ್ತವುಳ್ಳ ವಿದ್ಯಾರ್ಥಿಗಳು ನಿಮ್ಮ ಹೆಸರನ್ನ ಈಗಲೇ ನೋಂದಾಯಿಸಿಕೊಳ್ಳಿ. ಸರ್ ಹಾಗಾದ್ರೆ ತಾಲೂಕು ಪಂಚಾಯಿತಿಯ ರಚನೆ ಅಂತ ನಾವು ನೋಡಿದಾಗ, ತಾಲೂಕು ಪಂಚಾಯಿತಿನ ಸ್ಥಾಪನೆ ಮಾಡುವ ಮತ್ತು ವಿಸರ್ಜನೆ ಮಾಡುವುದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ತೀವಿ. ಸ್ನೇಹಿತರೆ, ಒಂದು ತಾಲೂಕು ಪಂಚಾಯಿತಿಯನ್ನ ಸ್ಥಾಪನೆ ಮಾಡಬೇಕು ಅಂತಂದಾಗ ಅದಕ್ಕೆ ಒಂದು ತನ್ನದೇ ಆದ ಒಂದು ವ್ಯಾಪ್ತಿ ಅಂತ ಇರುತ್ತೆ. ರಾಜ್ಯ ಸರ್ಕಾರ ಏನ್ ಮಾಡ್ತದಪ್ಪ ಅಂದ್ರೆ ಒಂದು ತಾಲೂಕು ಪಂಚಾಯಿತಿನ ರಚನೆ ಮಾಡ್ತಾ ಹೋಗ್ತದ. ಹಾಗಾಗಿ ಅದಕ್ಕೆ ತನ್ನದೇ ಆದ ಒಂದು ವ್ಯಾಪ್ತಿ ಅಂತ ನಿರ್ಧಾರ ಮಾಡ್ತದ. ಅದಕ್ಕೆ ಒಂದು ಹೆಸರನ್ನ ಕೂಡ ಕೊಡಲಾಗ್ತದ, ಅದಕ್ಕೆ ಒಂದು ಹೆಸರನ್ನ ಕೂಡ ನೀಡಲಾಗ್ತದ. ಅದೇ ರೀತಿಯಾಗಿ ಅದಕ್ಕೆ ಒಂದು ಶಾಶ್ವತವಾದ ಒಂದು ಮೊಹರು ಕೂಡ ನೀಡಲಾಗ್ತದ, ಅದಕ್ಕೆ ಒಂದು ಹೆಸರನ್ನ ಕೂಡ ನೀಡಲಾಗ್ತದ. ಅದೇ ರೀತಿಯಾಗಿ ಅದಕ್ಕೆ ಒಂದು ಮೊಹರು ಮೀನ್ಸ್ ಸಿಕ್ಕ ಅಥವಾ ಸೀಲ್ ಅಂತ ನಾವು ನೋಡ್ತಾ ಹೋಗ್ತೀವಿ. ಹಾಗಾಗಿ ಈ ರೀತಿ ಇರ್ತದ. ಸ್ನೇಹಿತರೆ, ಈ ತಾಲೂಕು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂತಹ ಚರ ಮತ್ತು ಸ್ಥಿರ ಆಸ್ತಿ, ಈ ತಾಲೂಕು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂತಹ ಚರ ಮತ್ತು ಸ್ಥಿರ ಆಸ್ತಿಗಳು ಯಾವುದರ ಅಧೀನಕ್ಕೆ ಬರ್ತದೆ ಸರ್ ತಂದಾಗ ಈ ತಾಲೂಕು ಪಂಚಾಯಿತಿಯ ಅಧೀನಕ್ಕೆ ಬರ್ತದೆ ಅನ್ನೋದನ್ನ ನಾವು ನೋಡ್ತಾ ಹೋಗ್ತೀವಿ. ಹೌದಾ? ಆ ಚರ ಮತ್ತು ಸ್ಥಿರ ಆಸ್ತಿಯನ್ನ ಮಾರಾಟ ಮಾಡುವ ಅಥವಾ ಕೊಂಡುಕೊಳ್ಳುವ ಅಥವಾ ಬಾಡಿಗೆಗೆ ನೀಡುವ ಅಧಿಕಾರ ಯಾರಿಗಿದೆ ಸರ್ ತಂದಾಗ ಈ ತಾಲೂಕು ಪಂಚಾಯಿತಿಗಿದೆ ಅನ್ನೋದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ತೀವಿ ಸ್ನೇಹಿತರೆ. ನೆಕ್ಸ್ಟ್ ನಾವು ನೋಡ್ತಾ ಹೋಗೋಣ ಪ್ರಕರಣ 120 ತಾಲೂಕು ಪಂಚಾಯಿತಿಯ ರಚನೆ. ಸ್ನೇಹಿತರೆ, ಒಂದು ತಾಲೂಕು ಪಂಚಾಯಿತಿ ರಚನೆ ಆಗಬೇಕಾದ್ರೆ ಯಾವ ಯಾವ ಸದಸ್ಯರು ಬರ್ತಾರ, ಒಂದು ತಾಲೂಕು ಪಂಚಾಯಿತಿ ರಚನೆ ಆಗಬೇಕು ಅಂತಂದಾಗ ಯಾವ ಯಾವ ಸದಸ್ಯರು ತಾಲೂಕು ಪಂಚಾಯಿತಿ ರಚನೆಯಲ್ಲಿ ಬರ್ತಾರ ಸರ್ ಅಂತ ನಾವು ನೋಡಿದಾಗ ಮೊದಲನೇದಾಗಿ ನೋಡ್ತಾ ಹೋಗ್ತೀವಿ ಜನರಿಂದ ಆಯ್ಕೆಯಾದಂತಹ ಸದಸ್ಯರು. ಜನರಿಂದ ಆಯ್ಕೆಯಾದಂತಹ ಸದಸ್ಯರು ಕೂಡ ಏನಪ್ಪಾ ತಾಲೂಕು ಪಂಚಾಯಿತಿಯ ಸದಸ್ಯರಾಗಿ ಕಾರ್ಯನಿರ್ವಹಿಸ್ತಾರ ಅಂತ ನಾವು ಸರ್ ಹಾಗಾದ್ರೆ ಜನರಿಂದ ಆಯ್ಕೆಯಾದ ಸದಸ್ಯರು ಬರ್ತಾರ ಇದರಲ್ಲಿ. ಎರಡನೇ ಪಾಯಿಂಟ್ ಸರ್ ಯಾರು ಬರ್ತಾರ ಸರ್ ತಂದಾಗ ತಾಲೂಕಿನ ಅಡಿಯಲ್ಲಿ ಗ್ರಾಮ ಪಂಚಾಯಿತಿಗಳು ಬರ್ತವೆ. ಒಂದು ತಾಲೂಕಿನ ಅಡಿಯಲ್ಲಿ ಗ್ರಾಮ ಪಂಚಾಯಿತಿಗಳು ಬರ್ತಾವ, ಆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರುಗಳು. ಹೌದಾ? ಒಂದು ತಾಲೂಕಿನ ಅಡಿಯಲ್ಲಿ ಬರುವಂತಹ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರುಗಳು ಬರ್ತಾರ ಸರ್. ಹಾಗಾದ್ರೆ ಎಲ್ಲಾ ಅಧ್ಯಕ್ಷರುಗಳು ಬರ್ತಾರ ತಂದಾಗ ಎಲ್ಲಾ ಅಧ್ಯಕ್ಷರುಗಳು ಬರಲ್ಲ, ಹೇಗೆ ಬರ್ತಾರ ಸರ್ ತಂದಾಗ 1/5 ಅಧ್ಯಕ್ಷರು ಒಂದು ವರ್ಷಗಳ ಅವಧಿಗೆ 1/5 ಏನಪ್ಪಾಂದ್ರ ಗ್ರಾಮ ಪಂಚಾಯಿತಿ ಅಂದ್ರೆ ತಾಲೂಕಾ ಪಂಚಾಯಿತಿ ವ್ಯಾಪ್ತಿಯಡಿಯಲ್ಲಿ ಬರುವಂತಹ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಬರ್ತಾರ, ಆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರುಗಳಲ್ಲಿ 1/5 ಸದಸ್ಯರು ಬರ್ತಾರ. ತಾಲೂಕಾ ಪಂಚಾಯಿತಿ ಸದಸ್ಯರಾಗಿ ಅವರ ಅವಧಿ 1 ವರ್ಷ. 1 ವರ್ಷ ಆದ್ಮೇಲೆ ಮತ್ತೆ ಇನ್ನು ಬೇರೆಯವರು ಬರ್ತಾರ.
ಸೊ ಹೀಗೆ ಏನಪ್ಪಾಂದ್ರೆ ಸೊ ಒಂದು ಸರ್ಕಲ್ ಸ್ಟಾರ್ಟ್ ಆಗ್ತದ ಅಂತ ನೋಡ್ತೀವಿ. ಹಾಗಾಗಿ ಇವರು ಏನಪ್ಪಾಂದ್ರೆ ಕಾರ್ಯವನ್ನ ನಿರ್ವಹಿಸ್ತಾರ. ಸರಿ, ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳಲ್ಲಿ ನಾವು 1/5 ಸದಸ್ಯರನ್ನ ಅಥವಾ 1/5 ಅಧ್ಯಕ್ಷರನ್ನ ತಾಲೂಕಾ ಪಂಚಾಯತಿಯ ಸದಸ್ಯರನ್ನಾಗಿ ಯಾರು ಆಯ್ಕೆ ಮಾಡ್ತಾರೆ ಸರ್ ತಂದಾಗ, ತಾಲೂಕು ಪಂಚಾಯತಿಯ ಅಧ್ಯಕ್ಷರು, ತಾಲೂಕು ಪಂಚಾಯತಿಯ ಅಧ್ಯಕ್ಷರು ಏನ್ ಮಾಡ್ತಾರ, ಸೊ ಅವರನ್ನ ಆಯ್ಕೆ ಮಾಡ್ತಾರ ಅಂತ ನೋಡ್ತೀವಿ ತಾಲೂಕು ಪಂಚಾಯತಿಯ ಸದಸ್ಯರಾಗಿ. ಅಷ್ಟೇ ಅಲ್ಲದೆ ಸೊ ಮತ್ತೆ ಯಾರು ಬರ್ತಾರೆ ಸರ್ ತಂದಾಗ, ಆ ತಾಲೂಕಿನ ಅಡಿಯಲ್ಲಿ ಬರುವಂತಹ ಅಥವಾ ಆ ತಾಲೂಕಿನ ಮತದಾರರ ಪಟ್ಟಿಯಲ್ಲಿ ಬರುವಂತಹ ಲೋಕಸಭೆಯ ಸದಸ್ಯರು, ರಾಜ್ಯಸಭೆಯ ಸದಸ್ಯರು, MLAಗಳು ಮತ್ತು MLCಗಳು ಇವರೆಲ್ಲರೂ ಕೂಡ ಸೊ ತಾಲೂಕು ಪಂಚಾಯತಿ ಅಡಿಯಲ್ಲಿ ಬರ್ತಾರ. ಹಾಗಾಗಿ ಸೊ ಇವರೆಲ್ಲರನ್ನ ನಾವು ತಾಲೂಕು ಪಂಚಾಯತಿಯ ಸದಸ್ಯರು ಅಂತ ಕನ್ಸಿಡರ್ ಮಾಡ್ತೀವಿ. ಆದರೆ ನೆನಪಿರಲಿ, ಒಂದು ತಾಲೂಕು ಪಂಚಾಯತಿ ಅಡಿಯಲ್ಲಿ ಯಾವುದೇ ಒಂದು ನಿರ್ಣಯವನ್ನು ತೆಗೆದುಕೊಳ್ಳುವಾಗ, ಯಾವುದೇ ಒಂದು ನಿರ್ಣಯವನ್ನು ಅಥವಾ ಯಾವುದೇ ಒಂದು ಕಾನೂನು ಜಾರಿಗೆ ತರುವಂತಹ ಸಂದರ್ಭದಲ್ಲಿ ಸೊ ಎಲ್ಲರಿಗೂ ಕೂಡ ಮತದಾನ ಮಾಡುವ ಅಧಿಕಾರ ಇರ್ತದ. ಆದರೆ ತಾಲೂಕು ಪಂಚಾಯತಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರನ್ನ ಆಯ್ಕೆ ಮಾಡುವಂತಹ ಸಂದರ್ಭದಲ್ಲಿ ಸಭೆಯನ್ನು ಕರೀತಾರಲ್ಲ, ಆ ಸಭೆಯಲ್ಲಿ ಸೊ ಇವರು ಮಾತ್ರ ಭಾಗವಹಿಸುತ್ತಾರೆ, ಜನರಿಂದ ಆಯ್ಕೆಯಾದ ಸದಸ್ಯರು ಮಾತ್ರ ಭಾಗವಹಿಸುತ್ತಾರೆ, ಅವರು ಮಾತ್ರ ಮತದಾನವನ್ನ ಮಾಡುತ್ತಾರೆ ಅಂತ ನೋಡ್ತೀವಿ. ಅವ್ರಿಗೆ ಮಾತ್ರ ಏನಪ್ಪಾಂದ್ರ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರನ್ನ ಸೊ ಚುನಾಯಿಸುವ ಅಧಿಕಾರ ಇರ್ತದ, ಬೇರೆ ಯಾರಿಗೂ ಕೂಡ ಏನಪ್ಪಾಂದ್ರ ಆ ಅಧಿಕಾರ ಇರುವುದಿಲ್ಲ ಅನ್ನೋದನ್ನ ನಾವು ನೋಡ್ತಾ ಹೋಗ್ತೀವಿ. ಹಾಗಾಗಿ ಸೊ ತಾಲೂಕಾ ಪಂಚಾಯತಿ ರಚನೆ ತಂದಾಗ ಯಾರ್ಯಾರಿಂದ ರಚನೆ ಆಗ್ತದೆ ಸರ್ ತಂದಾಗ, ಸೊ ಜನರಿಂದ ಆಯ್ಕೆಯಾದಂತ ಸೊ ತಾಲೂಕಾ ಪಂಚಾಯತಿ ಸದಸ್ಯರಿಂದ, ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳಿಂದ ಮತ್ತು ಆ ತಾಲೂಕಿನ ವ್ಯಾಪ್ತಿಯಲ್ಲಿ ಬರುವಂತಹ ಲೋಕಸಭೆ, ರಾಜ್ಯಸಭೆ, MLA ಮತ್ತು MLCಗಳಿಂದ ಏನಾಗ್ತದ, ಸೊ ಒಂದು ತಾಲೂಕು ಪಂಚಾಯತಿ ರಚನೆ ಆಗ್ತದ ಅನ್ನೋದನ್ನ ನಾವು ಗಮನಿಸ್ತಾ ಹೋಗ್ತೀವಿ ಸ್ನೇಹಿತರೆ. ಸೊ ಒಂದು ತಾಲೂಕು ಪಂಚಾಯತಿ ಒಳಗಡೆ ಸೊ ಸರ್ಕಾರ ನಿಗದಿಪಡಿಸಿದಷ್ಟು ಏನಪ್ಪಾ ಅಂದ್ರೆ ಸದಸ್ಯರುಗಳು ಇರ್ತಾರೆ. ಒಂದು ತಾಲೂಕು ಪಂಚಾಯತಿ ಅಡಿಯಲ್ಲಿ ಸರ್ಕಾರ ನಿರ್ದಿಷ್ಟಪಡಿಸಿದಷ್ಟು ಏನಪ್ಪಾ ಅಂದ್ರೆ ಸೊ ಸದಸ್ಯರು ಇರ್ತಾರ ಅನ್ನೋದನ್ನ ನಾವು ನೋಡ್ತಾ ಹೋಗ್ತೀವಿ. ಸೊ ನೆಕ್ಸ್ಟ್ ಪ್ರಕರಣ 121 ಬರ್ತದ, ಚುನಾಯಿತ ಸದಸ್ಯರು. ಸರ್, ಒಂದು ತಾಲೂಕು ಪಂಚಾಯತಿಯಲ್ಲಿ ಚುನಾಯಿತ ಸದಸ್ಯರು ಅಂದಾಗ ಹೇಗೆ ಬರ್ತಾರೆ ಸರ್ ತಂದಾಗ, ಒಂದು ತಾಲೂಕು ಪಂಚಾಯತಿಯಲ್ಲಿ 50,000 ಜನಸಂಖ್ಯೆ ಇದ್ದರೆ 7 ಜನ ಸದಸ್ಯರು ಬರ್ತಾರೆ. ಒಂದು ತಾಲೂಕು ಪಂಚಾಯತಿ ಅಡಿಯಲ್ಲಿ ಏನಪ್ಪಾ ಅಂದ್ರೆ 50,000 ಜನಸಂಖ್ಯೆ ಇದ್ರೆ ಎಷ್ಟು ಜನ ಸದಸ್ಯರು ಬರ್ತಾರ ಸರ್ ತಂದಾಗ, 7 ಜನ ಸದಸ್ಯರು ಬರ್ತಾರ. ಸೊ 50,000 ದಿಂದ 1,00,000 ಜನಸಂಖ್ಯೆ ಇದ್ದರೆ, 50,000 ದಿಂದ 1,00,000 ಜನಸಂಖ್ಯೆ ಇದ್ದರೆ ಸೊ ಎಷ್ಟು ಜನ ಸದಸ್ಯರು ಬರ್ತಾರೆ ಸರ್ ತಂದಾಗ, 9 ಜನ ಸದಸ್ಯರು ಬರ್ತಾರೆ. ಹೌದಾ, 50,000 ದಿಂದ 1,00,000 ಜನಸಂಖ್ಯೆ ಇದ್ರೆ ಎಷ್ಟು ಜನ ತಾಲೂಕಾ ಪಂಚಾಯತಿ ಸದಸ್ಯರು ಬರ್ತಾರೆ ಸರ್ ತಂದಾಗ, 9 ಜನ ಸದಸ್ಯರು ಬರ್ತಾರೆ ಅಂತ ನಾವು ನೋಡ್ತೀವಿ. ಅಷ್ಟೇ ಅಲ್ಲದೆ ಸೊ 1,00,000ಕ್ಕಿಂತ ಜಾಸ್ತಿ ಮತ್ತು 2,00,000ಕ್ಕಿಂತ ಕಡಿಮೆ, 1,00,000ಕ್ಕಿಂತ ಹೆಚ್ಚು ಮತ್ತು 2,00,ಕ್ಕಿಂತ ಕಡಿಮೆ ಏನಪ್ಪಾ ಅಂದ್ರೆ ಜನಸಂಖ್ಯೆ ಇದ್ದಾಗ ಅಲ್ಲಿ ಸದಸ್ಯರು ಎಷ್ಟು ಬರ್ತಾರೆ ಸರ್ ತಂದಾಗ, ಪ್ರತಿ ಹತ್ತು ಸಾವಿರ ಜನಸಂಖ್ಯೆಗೆ ಏನಪ್ಪಾ ಅಂದ್ರ ಸೊ ಒಬ್ಬ ಸದಸ್ಯ ಬರ್ತಾನ. ಹೌದಾ, ಅಷ್ಟೇ ಅಲ್ಲದೆ ಅಲ್ಲಿ ಏನಾದರೂ 2,00,000ಕ್ಕಿಂತ ಹೆಚ್ಚು ಜನಸಂಖ್ಯೆ ಇದ್ದರೆ, ಆ ತಾಲೂಕು ಪಂಚಾಯತಿ ವ್ಯಾಪ್ತಿಯಲ್ಲಿ 2,00,000ಕ್ಕಿಂತ ಹೆಚ್ಚು ಜನಸಂಖ್ಯೆ ಇದ್ದಂತಹ ಸಂದರ್ಭದಲ್ಲಿ ಸರ್ ಎಷ್ಟು ಜನ ಸದಸ್ಯರು ಬರ್ತಾರ ಸರ್ ತಂದಾಗ, ಪ್ರತಿ 12,000 ಜನಸಂಖ್ಯೆಗೆ ಒಬ್ಬ ತಾಲೂಕಾ ಪಂಚಾಯತಿ ಸದಸ್ಯ ಬರ್ತಾನೆ ಅಂತೀವಿ. ಸೊ ಈ ರೀತಿಯಾಗಿ ಏನಪ್ಪಾಂದ್ರ ತಾಲೂಕಾ ಪಂಚಾಯತಿ ಸದಸ್ಯರನ್ನ ಆಯ್ಕೆ ಮಾಡಲಾಗ್ತದೆ ಅನ್ನೋದು ನೋಡ್ತೀವಿ. ಹಾಗಾಗಿ ತಾಲೂಕಾ ಪಂಚಾಯತಿಯ ಚುನಾಯಿತ ಸದಸ್ಯರು. ಸರ್, ಈ ಬದಲಾವಣೆ 2022 ಆಗಿದೆ. ಹೌದಾ, ತಾಲೂಕಾ ಪಂಚಾಯತಿ ಸದಸ್ಯರಲ್ಲಿ ಬದಲಾವಣೆ ಅಂತ ನಾವು ನೋಡಿದಾಗ ಸರ್ ಯಾವ ಸಂದರ್ಭದಲ್ಲಿ ಆಗಿದೆ ಸರ್ ಅಂದಾಗ, 2022 ಏನಾಗಿದೆ, ಸೊ ಈ ಬದಲಾವಣೆ ಆಗಿರುವುದನ್ನ ನಾವು ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಸೊ ಹಾಗಾಗಿ ಚುನಾಯಿತ ಸದಸ್ಯರು. ಸೊ ನೆಕ್ಸ್ಟ್ ಪ್ರಕರಣ 122, ಪ್ರತಿಯೊಂದು ಜನಗಣತಿಯ ನಂತರ. ಆತ್ಮೀರೆ ನೆನಪಿರಲಿ, ನಮ್ಮ ಪಂಚಾಯತಿ ಕಾಯ್ದೆಯಲ್ಲಿ ಸೊ ಜನಸಂಖ್ಯೆ ಅಂತ ಪರಿಗಣಿಸಿದಾಗ ಸರ್ ಯಾವ ಜನಸಂಖ್ಯೆಯನ್ನು ಪರಿಗಣಿಸಬೇಕು ಅಂತಂದಾಗ ಹಿಂದಿನ ಜನಸಂಖ್ಯೆ ಅಂತ ಕನ್ಸಿಡರ್ ಮಾಡ್ತೀವಿ. ಯಾವುದೇ ಒಂದು ಪರ್ಟಿಕ್ಯುಲರ್ ಈ ವರ್ಷದ ಜನಸಂಖ್ಯೆ ಅಂತ ನಾವು ಇದನ್ನು ಪರಿಗಣಿಸುವುದಿಲ್ಲ. 2011, 2001, 2000 ಅಥವಾ 1971 ಈ ರೀತಿ ಯಾವುದೇ ಜನಗಣತಿ ನಾವು ಪರಿಗಣಿಸುವುದಿಲ್ಲ. ಸೊ ನಾವು ಪರಿಗಣಿಸುವುದು ಯಾವುದು ಸರ್ ತಂದಾಗ, ಹಿಂದಿನ ಜನಸಂಖ್ಯೆಯನ್ನು ನಾವೇನ್ ಮಾಡ್ತೀವಿ ಸೊ ಪರಿಗಣಿಸ್ತಾ ಹೋಗ್ತೀವಿ ಅಂತ. ಸರ್, ಹಾಗಾದ್ರೆ ಸೊ 10 ವರ್ಷಗಳಿಗೊಮ್ಮೆ ಜನಸಂಖ್ಯೆ ಬದಲಾಗ್ತದೆ.
ಹತ್ತು ವರ್ಷಗಳಿಗೊಮ್ಮೆ ಜನಸಂಖ್ಯೆ ಬದಲಾದಂತಹ ಸಂದರ್ಭದಲ್ಲಿ ಚುನಾಯಿತ ಸದಸ್ಯರುಗಳ ಸಂಖ್ಯೆಯು ಕೂಡ ಬದಲಾಗ್ತದ ಅಂತ ಗೊತ್ತು. ಹೌದಾ, ಹತ್ತು ವರ್ಷಗಳಿಗೊಮ್ಮೆ ಸದಸ್ಯರ ಸಂಖ್ಯೆ ಬದಲಾದ ಸಂದರ್ಭದಲ್ಲಿ ಚುನಾಯಿತ ಸದಸ್ಯರುಗಳ ಸಂಖ್ಯೆಯು ಕೂಡ ಏನಾಗ್ತದ ಬದಲಾಗುತ್ತೆ ಅನ್ನೋದನ್ನ ನಾವು ನೋಡ್ತೀವಿ. ಹಾಗಾಗಿ ಪ್ರಕರಣ 122 ಪ್ರತಿಯೊಂದು ಜನಗಣತಿಯ ಸದಸ್ಯರುಗಳ ಬಗ್ಗೆ ನಿರ್ಧಾರಣೆ ಅಂತ ಗೊತ್ತು. ಜನಗಣತಿಯ ನಂತರ ಸದಸ್ಯರ ಸಂಖ್ಯೆಗಳ ಬಗ್ಗೆ ನಿರ್ಧಾರಣೆ. ಸೊ ನೆಕ್ಸ್ಟ್ ನಾವು ನೋಡ್ತಾ ಹೋಗ್ತೀವಿ ಪ್ರಕರಣ 123 ಸ್ಥಾನಗಳ ಮೀಸಲಾತಿ. ಪ್ರಕರಣ 123 ಸ್ಥಾನಗಳ ಮೀಸಲಾತಿ ಅಂತ ನೋಡ್ತೀವಿ. ಸರ್, ತಾಲೂಕು ಪಂಚಾಯಿತಿ ಸದಸ್ಯರಲ್ಲಿ ಮೀಸಲಾತಿ ಅಂತ ಬರ್ತದೆ. ಸರ್, ಹಾಗಾದ್ರೆ ಮೀಸಲಾತಿ ಅಂದಾಗ ಎಸ್ಸಿ ಮತ್ತು ಎಸ್ಟಿಗೆ ಮೀಸಲಾತಿ ಹೇಗೆ ಸರ್ ತಂದಾಗ ಜನಸಂಖ್ಯೆಗೆ ಅನುಗುಣವಾಗಿ ಎಸ್ಸಿ ಎಸ್ಟಿಗೆ ಏನು ನೀಡಲಾಗ್ತದೆ ಮೀಸಲಾತಿಯನ್ನು ನೀಡಲಾಗ್ತದೆ ಅಂತ ನೋಡ್ತೀವಿ. ಸರ್, ಹಾಗಾದ್ರೆ ಒಬಿಸಿ ಅವರಿಗೆ ಮೀಸಲಾತಿ ಹೇಗೆ ನೀಡ್ತೀರಿ ಸರ್ ತಂದಾಗ ಮೂರನೇ ಒಂದರಷ್ಟು. ಒಬಿಸಿ ಅವರ ಮೀಸಲಾತಿ ಮೂರನೇ ಒಂದರಷ್ಟು. ಮತ್ತೆ ಇದನ್ನು ಮುಂದುವರಿಸಿ ನೋಡಿದಾಗ ಎ ವರ್ಗ ಬಿ ವರ್ಗ ಅಂತ ಡಿವೈಡ್ ಮಾಡ್ತೀವಿ. ಸರ್, ಎ ವರ್ಗದವರಿಗೆ 80% ಮೀಸಲಾತಿ. ಸರ್, ಬಿ ವರ್ಗದವರಿಗೆ ಎಷ್ಟು ಸರ್ ತಂದಾಗ ಸೊ 20% ಮೀಸಲಾತಿ ಅಂತ ನೋಡ್ತೀವಿ. ಸೊ ಈ ರೀತಿಯಾಗಿ ಏನಪ್ಪ ಅಂದ್ರ ಒಬಿಸಿ ಅವರಿಗೆ ಮೀಸಲಾತಿಯನ್ನ ನೀಡಲಾಗಿದೆ ಅನ್ನೋದನ್ನ ನಾವು ನೋಡ್ತೀವಿ. ಸರ್, ಹಾಗಾದ್ರೆ ಸರ್ ಮಹಿಳೆಯರಿಗೆ ಮೀಸಲಾತಿ ಎಷ್ಟು ಸರ ತಂದಾಗ ಶೇಕಡಾ 50% ಏನಪ್ಪ ಅಂದ್ರ ಮೀಸಲಾತಿಯನ್ನ ನಾವು ನೋಡ್ತೀವಿ. ಸೊ ಈ ರೀತಿಯಾಗಿ ಮೀಸಲಾತಿಯನ್ನ ನಿಗದಿಪಡಿಸಲಾಗಿದೆ. ಆದ್ಮೇಲೆ ಈ ಮೀಸಲಾತಿಗಳಿಗೆ ಸಂಬಂಧಪಟ್ಟ ಹಾಗೆ ನಾವು ಎಷ್ಟು ವರ್ಷ ಅಂತ ಇವರಿಗೆ ಮೀಸಲಾತಿ ಕೊಟ್ಟಿದ್ದಾರೆ ಸರ್ ತಂದಾಗ ಒಂದು ಕ್ಷೇತ್ರಕ್ಕೆ 5 ವರ್ಷಗಳವರೆಗೆ ಮೀಸಲಾತಿ ಇರುತ್ತೆ. ಸರ್, ಮೊದಲು ಹೇಗಿತ್ತು ಗೊತ್ತಾ, 2020ಕ್ಕಿಂತ ಮುಂಚಿತವಾಗಿ ಒಂದು ಕ್ಷೇತ್ರಕ್ಕೆ 10 ವರ್ಷಗಳವರೆಗೆ ಮೀಸಲಾತಿ ಇತ್ತು. 2020ರ ನಂತರ ಏನ್ ಮಾಡಿದ್ರು ಸರ್ ತಂದಾಗ ಒಂದು ಕ್ಷೇತ್ರಕ್ಕೆ 5 ವರ್ಷಗಳವರೆಗೆ ಮೀಸಲಾತಿ ಬಿಡ್ತು. ಅಂದ್ರೆ ಯಾವುದೋ ಒಂದು ಕ್ಷೇತ್ರ ಅದನ್ನು ಫಾರ್ ಎಕ್ಸಾಂಪಲ್, ಸೊ ಮುದೋಲ್ ಎಂಬ ತಾಲೂಕು ಪಂಚಾಯಿತಿ ಅಡಿಯಲ್ಲಿ ಯಾವುದೋ ಒಂದು ಎ ಎಂಬ ಕ್ಷೇತ್ರಕ್ಕೆ ಎಸ್ಸಿ ಮೀಸಲಾತಿ ಕೊಟ್ಟಿದ್ದಾರೆ ಅಂದ್ರೆ ಎಸ್ಸಿ ಮೀಸಲಾತಿ ಎಷ್ಟು ವರ್ಷ ಇರುತ್ತೆ ಸರ್ ತಂದಾಗ 5 ವರ್ಷ ಇರುತ್ತೆ. ಸೊ 5 ವರ್ಷ ಆದ್ಮೇಲೆ ಮತ್ತೆ ಮೀಸಲಾತಿ ಏನಂತ ಬದಲಾಗ್ತದೆ. ಎಸ್ಸಿ ಹೋಗಿ ಎಸ್ಟಿ ಆಗ್ಬೋದು, ಮಹಿಳೆ ಆಗ್ಬೋದು, GM ಆಗ್ಬೋದು. ಸೊ ಈ ರೀತಿ ಏನಪ್ಪಂದ್ರೆ ಮೀಸಲಾತಿ ಬದಲಾಗ್ತದ ಅನ್ನೋದನ್ನ ನೋಡ್ತೀವಿ. ಇದು ಸದಸ್ಯರ ಮೀಸಲಾತಿ. ಆದ್ರೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಮೀಸಲಾತಿ ಅಂದಾಗ 30 ತಿಂಗಳಿಗೊಮ್ಮೆ ಬದಲಾಗ್ತದೆ. ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಮೀಸಲಾತಿ ತಂದಾಗ 30 ತಿಂಗಳಿಗೊಮ್ಮೆ ಅಂತ ಬದಲಾಗ್ತದೆ. 2020ಕ್ಕಿಂತ ಮುಂಚಿತವಾಗಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಮೀಸಲಾತಿ 10 ವರ್ಷಗಳಿಗೊಮ್ಮೆ ಬದಲಾಗ್ತಿತ್ತು. ಆದ್ರೆ 2020ರ ನಂತರ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಮೀಸಲಾತಿ ಅಂತ ನೋಡಿದಾಗ 5 ವರ್ಷಗಳಿಗೊಮ್ಮೆ ಏನಾಗ್ತದೆ ಸೊ ಮೀಸಲಾತಿ ಬದಲಾಗ್ತದೆ ಅನ್ನೋದನ್ನ ನಾವು ನೋಡ್ತೀವಿ ಸ್ನೇಹಿತರೆ. ಹಾಗಾಗಿ ಸೊ ಪ್ರಕರಣ 123 ಸ್ಥಾನಗಳ ಮೀಸಲಾತಿ ಅಂತ ಹೊರಟು ಸೊ ನೆಕ್ಸ್ಟ್ ಪ್ರಕರಣ 124 ಪ್ರಾದೇಶಿಕ ಚುನಾವಣಾ ಕ್ಷೇತ್ರಗಳ ವ್ಯಾಪ್ತಿ. ಪ್ರಾದೇಶಿಕ ಚುನಾವಣಾ ಕ್ಷೇತ್ರಗಳ ವ್ಯಾಪ್ತಿ ಅಂತ ನೋಡ್ತೀವಿ. ಆತ್ಮೀರೆ ಕೇಳಿ, ಸೊ ಹಿಂದಿನ ವಿಡಿಯೋ ನೋಡಿದಾಗ ಗ್ರಾಮ ಪಂಚಾಯತಿ ಬಗ್ಗೆ ಮಾತಾಡ್ತಾ ಇದ್ದೆ, ಈ ವಿಡಿಯೋದಲ್ಲಿ ತಾಲೂಕು ಪಂಚಾಯತಿ ಬಗ್ಗೆ ಮಾತಾಡ್ತಾ ಇದ್ದೀನಿ. ನಿಮಗೆ ಸಂಪೂರ್ಣವಾದ ಸಿಲೆಬಸ್ ಬೇಕಾದಲ್ಲಿ ಆನ್ಲೈನ್, ಆಫ್ಲೈನ್ ಅಥವಾ ರೆಕಾರ್ಡೆಡ್, ಸೊ ಯಾವುದಾದ್ರೂ ತರಗತಿ ಬೇಕಾದಲ್ಲಿ ಇಲ್ಲಿ ಕೆಳಗಡೆ ಒಂದು ನಿಮ್ಮ ನಂಬರ್ ಕಾಣಿಸುತ್ತಾ, ಆ ನಂಬರ್ಗೆ ನೀವು ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಮುಂದಿನ ದಿನಮಾನಗಳಲ್ಲಿ ನಮ್ಮಲ್ಲಿ ನಾವು PDO ತರಗತಿಗಳನ್ನು ಕೂಡ ನಾವು ಪ್ರಾರಂಭ ಮಾಡುತ್ತಿದ್ದೇವೆ. ಹಾಗಾಗಿ ಸೊ ಇವೆಲ್ಲವನ್ನ ನಾವು ಅಲ್ಲಿ ಏನಪ್ಪಾ ಅಂದ್ರೆ ಸೊ ತುಂಬಾ ಡೆಪ್ತ್ ಆಗಿ ಮತ್ತೆ ನಾವು ಇಲ್ಲಿ ಮಾತಾಡ್ತಾ ಹೋಗ್ತೀವಿ. ಸೊ ವಿಸ್ತಾರವಾದ ಎಲ್ಲಾ ಸಿಲೆಬಸ್ಗಳನ್ನು ನಾವು ಏನಪ್ಪಾ ಅಂದ್ರೆ ತರಗತಿಯಲ್ಲಿ ಮಾತಾಡ್ತಾ ಹೋಗ್ತೀವಿ. ಸ್ನೇಹಿತರೆ, ಹಾಗಾದ್ರೆ ಬನ್ನಿ ಪ್ರಕರಣ 124 ಪ್ರಾದೇಶಿಕ ಚುನಾವಣಾ ಕ್ಷೇತ್ರಗಳ ವ್ಯಾಪ್ತಿ ಅಂತ ನೋಡ್ತೀವಿ. ಪ್ರಾದೇಶಿಕ ಚುನಾವಣಾ ಕ್ಷೇತ್ರಗಳ ವ್ಯಾಪ್ತಿ. ಸರ್, ಹಾಗಾದ್ರೆ ತಾಲೂಕು ಪಂಚಾಯಿತಿ ಒಂದು ವ್ಯಾಪ್ತಿ ಅಂತ ನಿರ್ಧರಿಸ್ತಾರೆ. ಈಗ ನೀವು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹೋದಾಗ ಒಂದು ಬೋರ್ಡ್ ಹಾಕಿರ್ತಾರೆ ನೋಡ್ರಿ, ನೋಡಿರ್ಬೋದು ಬೆಂಗಳೂರು ಸರಹದ್ದು ಮುಕ್ತಾಯ, ಹೌದಲ್ರಿ, ತುಮಕೂರು ಸರಹದ್ದು ಪ್ರಾರಂಭ, ಮಂಡ್ಯ ಸರಹದ್ದು ಪ್ರಾರಂಭ, ರಾಮನಗರ ಸರಹದ್ದು ಪ್ರಾರಂಭ. ಸೊ ಹೀಗೆ ಏನ್ ಮಾಡಿರ್ತಾರೆ, ಸರಹದ್ದು ಅಂತ. ಸೊ ಅದೇ ರೀತಿಯಾಗಿ ಇದಕ್ಕೂ ಕೂಡ ಒಂದು ಪ್ರಾದೇಶಿಕ ಚುನಾವಣಾ ಕ್ಷೇತ್ರಗಳ ಒಂದು ವ್ಯಾಪ್ತಿ ಅಂತ ಇರುತ್ತೆ. ಸೊ ವ್ಯಾಪ್ತಿಯಡಿಯಲ್ಲಿ ಬರುವಂತಹ ಚರ ಮತ್ತು ಸ್ಥಿರ ಆಸ್ತಿ ಯಾರಿಗೆ ಸಂಬಂಧಪಡುತ್ತೆ ಸರ್ ತಂದಾಗ ಈ ತಾಲೂಕು ಪಂಚಾಯತಿಗೆ ಸಂಬಂಧಪಡುತ್ತೆ ಅನ್ನೋದನ್ನ ನಾವು ನೋಡ್ತೀವಿ. ಓಕೆ, ಸೊ ನೆಕ್ಸ್ಟ್ ನಾವು ನೋಡ್ತಾ ಹೋಗೋಣ ಪ್ರಕರಣ 125 ಮತದಾನದ ಹಕ್ಕು. ಸರ್, ಮತದಾನದ ಹಕ್ಕು ಅಂತಂದಾಗ ಮತದಾರರ ಪಟ್ಟಿಯಲ್ಲಿ ಹೆಸರಿರುವ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಮತದಾನದ ಹಕ್ಕು ಇರ್ತದೆ. ಮತದಾರರ ಪಟ್ಟಿಯಲ್ಲಿ ಹೆಸರಿರುವ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಏನಪ್ಪಂದ್ರ ಸೊ ಮತದಾನ ಮಾಡುವ ಹಕ್ಕನ್ನ ಹೊಂದಿರುತ್ತಾನೆ ಅಂತ ನೋಡ್ತೀವಿ. ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ಏನಪ್ಪಂದ್ರೆ ಮತದಾನದ ಹಕ್ಕು ಇರ್ತದೆ. ಆದರೆ ಒಬ್ಬ ಸದಸ್ಯ ಒಬ್ಬ ಅಭ್ಯರ್ಥಿಗೆ ಒಂದೇ ಮತವನ್ನು ಹಾಕಬೇಕು.
ಒಬ್ಬ ಸದಸ್ಯ ಒಬ್ಬ ಅಭ್ಯರ್ಥಿಗೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಮತವನ್ನು ಹಾಕಿದರೆ ಮತದಾನ ಏನಾಗ್ತದೆ ಅಸಿಂಧುಗೊಳ್ಳುತ್ತದೆ ಅಂತ ನಾವು ನೋಡ್ತೀವಿ. ಹಾಗಾಗಿ ಸೊ ಮತದಾನದ ಹಕ್ಕು ಅಂತ ನೋಡ್ತೀವಿ ಸರ್. ಹಾಗಾದ್ರೆ ಈ ಮತದಾನ ಮಾಡುವುದು ಯಾವ ಹಕ್ಕು ಸರ್ ತಂದಾಗ? ಸಂವಿಧಾನಾತ್ಮಕ ಹಕ್ಕು. ಈ ಮತದಾನ ಮಾಡುವುದು ಯಾವ ಹಕ್ಕು ಸರ್ ತಂದಾಗ? ಸಂವಿಧಾನಾತ್ಮಕ ಹಕ್ಕು ಅನ್ನೋದನ್ನ ನಾವು ನೋಡ್ತೀವಿ. ಹಾಗಾಗಿ ಮತದಾನದ ಹಕ್ಕು. ಸೊ ನೆಕ್ಸ್ಟ್ ಪ್ರಕರಣ 126 ಮತದಾರರ ಪಟ್ಟಿ ಅಂತ ನೋಡ್ತೀವಿ. ಪ್ರಕರಣ 126 ಯಾವುದ್ರ ಬಗ್ಗೆ ಹೇಳ್ತಾ ಸರ್ ತಂದಾಗ ಮತದಾರರ ಪಟ್ಟಿಯ ಬಗ್ಗೆ ಮಾತಾಡ್ತಾ ಹೋಗುತ್ತೆ ಸರ್. ಹಾಗಾದ್ರೆ ಮತದಾರರ ಪಟ್ಟಿ ಅಂತ ನಾವು ನೋಡಿದಾಗ ಸೊ ಜಿಲ್ಲಾ ಪಂಚಾಯಿತಿಯ ಮತದಾರರ ಪಟ್ಟಿಯನ್ನೇ ನಾವು ತಾಲೂಕಾ ಪಂಚಾಯಿತಿಯ ಮತದಾರರ ಪಟ್ಟಿ ಎಂದು ಪರಿಗಣಿಸುತ್ತೇವೆ. ಜಿಲ್ಲಾ ಪಂಚಾಯಿತಿಯ ಮತದಾರರ ಪಟ್ಟಿಯನ್ನೇ ಸೊ ತಾಲೂಕಾ ಪಂಚಾಯಿತಿಯ ಮತದಾರರ ಪಟ್ಟಿ ಎಂದು ಪರಿಗಣಿಸುತ್ತೇವೆ ಅಂತ ನೋಡ್ತೇವೆ ಸರ್. ಹಾಗಾದ್ರೆ ಮತದಾರರ ಪಟ್ಟಿಯನ್ನು ಸಿದ್ಧಪಡಿಸೋರು ಯಾರು ಸರ್ ತಂದಾಗ? ತಹಸೀಲ್ದಾರರು. ಮತದಾರರ ಪಟ್ಟಿಯನ್ನು ಸಿದ್ಧಪಡಿಸೋರು ಯಾರು? ತಹಸೀಲ್ದಾರರು. ಗ್ರಾಮ ಪಂಚಾಯಿತಿ ಮತದಾರ ಪಟ್ಟಿಯನ್ನು ಸಿದ್ಧಪಡಿಸೋರು ತಹಸೀಲ್ದಾರರೇ, ತಾಲೂಕಾ ಪಂಚಾಯಿತಿ ಮತದಾರ ಪಟ್ಟಿಯನ್ನು ಸಿದ್ಧಪಡಿಸೋರು ತಹಸೀಲ್ದಾರರೇ. ಆದ್ರೆ ಜಿಲ್ಲಾ ಪಂಚಾಯಿತಿ ಮತದಾರ ಪಟ್ಟಿ ತಂದಾಗ ಯಾರು ಸಿದ್ಧಪಡಿಸ್ತಾರ ಸರ್ ತಂದಾಗ? ಅಸಿಸ್ಟೆಂಟ್ ಕಮಿಷನರ್ ಅವರು ಅಥವಾ ಎಸಿರ್ ಅವರು ಏನ್ ಮಾಡ್ತಾರ ಸಿದ್ಧಪಡಿಸ್ತಾರ ಅನ್ನೋದನ್ನ ನಾವು ನೋಡ್ತಾ ಹೋಗ್ತೀವಿ ಸರ್. ಹಾಗಾದ್ರೆ ಸೊ ಜಿಲ್ಲಾ ಪಂಚಾಯಿತಿಯವರು ಏನಪ್ಪಂದ್ರ ಸೊ ಜಿಲ್ಲಾ ಪಂಚಾಯಿತಿ ಮತದಾರ ಪಟ್ಟಿಯನ್ನ ನಾವು ತಾಲೂಕಾ ಪಂಚಾಯಿತಿ ಮತದಾರ ಪಟ್ಟಿ ಅಂತ ಪರಿಗಣಿಸ್ತೀವಿ. ಸೊ ತಹಸೀಲ್ದಾರರು ಏನ್ ಮಾಡ್ತಾರ ಸರ್ ತಂದಾಗ? ಮತದಾರರ ಪಟ್ಟಿಯನ್ನ ಸಿದ್ಧಪಡಿಸ್ತಾರ ಅಂತ ನೋಡ್ತೀವಿ. ತಹಸೀಲ್ದಾರರು ಮತದಾರರ ಪಟ್ಟಿಯನ್ನೇನ್ ಮಾಡ್ತಾರ ಸಿದ್ಧಪಡಿಸ್ತಾರ ಅಂತ ನೋಡ್ತೀವಿ ಸ್ನೇಹಿತರೆ. ಸೊ ಮತದಾನದಲ್ಲಿ ಹೆಸರು ಸೇರಿಸಬೇಕಾದ್ರೆ ಎಷ್ಟು ವರ್ಷ ವಯಸ್ಸಾಗಿರಬೇಕು? 18 ವರ್ಷ ವಯಸ್ಸಾಗಿ ಮತದಾರರ ಪಟ್ಟಿಯಲ್ಲಿ ಹೆಸರು ಸೇರಿಸಬೇಕಾದರೆ ಎಷ್ಟು ವರ್ಷ ವಯಸ್ಸಾಗಿರ್ಬೇಕಂದ್ರೆ 18 ವರ್ಷ ವಯಸ್ಸಾಗಿರಬೇಕು ಅಂತ ನೋಡ್ತೀವಿ. ಮೊದಲು ಎಷ್ಟು ಇತ್ತು ಸರ್ ತಂದಾಗ? ಮೊದಲು 21 ಇತ್ತು. ಆದರೆ 1989ರಲ್ಲಿ ಸಂವಿಧಾನದ 61ನೇ ತಿದ್ದುಪಡಿ ಮಾಡುವುದರ ಮೂಲಕ ಮತದಾನದ ವಯಸ್ಸು 21 ಇದ್ದದನ್ನು ಎಷ್ಟಕ್ಕೆ ಮಾಡಿಸಿದ್ರು ಸರ್ ತಂದಾಗ? 18ಕ್ಕೆ ಇಳಿಸಿದ್ರು ಅಂತ ನೋಡ್ತೀವಿ. ಹಾಗಾಗಿ ಸೊ ಮತದಾರರ ಪಟ್ಟಿಯಲ್ಲಿ ಹೆಸರು ಸೇರಿಸಬೇಕಾದ್ರೆ ಎಷ್ಟು ವರ್ಷ ವಯಸ್ಸಾಗಿರಬೇಕು ಸರ್ ತಂದಾಗ? 18 ವರ್ಷ ವಯಸ್ಸಾಗಿರಬೇಕು. ಸ್ನೇಹಿತರೆ ಈ ನಿಯಮ ಹೇಗಿತ್ತು ಸರ್ ತಂದಾಗ? ಜನವರಿ ಒಂದಕ್ಕಿಂತ ಮುಂಚಿತವಾಗಿ ನಿಮಗೆ 18 ವರ್ಷ ವಯಸ್ಸಾದರೆ ಜನವರಿ ಒಂದರ ನಂತರ ನಡೆಯುವ ಎಲ್ಲಾ ಚುನಾವಣೆಗಳಲ್ಲಿ ನೀವು ಮತದಾನ ಮಾಡಬಹುದು. ಅಂದ್ರೆ ಮತದಾರ ಪಟ್ಟಿಯಲ್ಲಿ ಹೆಸರನ್ನ ಸೇರಿಸಬಹುದು ಸರ್. ಒಂದು ವೇಳೆ ನನಗೆ ಫೆಬ್ರವರಿ ಒಂದಕ್ಕೆ ನನಗೆ 18 ವರ್ಷ ವಯಸ್ಸಾಗತ್ತೆ ಎಂದರೆ ಆದ್ರೆ ಸೊ ಮುಂದಿನ ಜನವರಿ 1 ಬರುವವರೆಗೂ ನಾನು ಯಾವುದೇ ಚುನಾವಣೆಯಲ್ಲಿ ಭಾಗವಹಿಸುವುದಿಲ್ಲ. ಈ ರೀತಿ ನಿಯಮ ಇತ್ತು, ಮೊದಲು ಇತ್ತು, ಇವಾಗಿಲ್ಲ. ಆದರೆ ಸೊ ಪ್ರಸ್ತುತ ಏನ್ ನಿಯಮ ಇದೆ ಸರ್ ತಂದಾಗ? ಈ ಜನವರಿ 1 ಎಂಬ ನಿಯಮ ಇದೆಯಲ್ಲ, ಇದರ ಜೊತೆಗೆ ಸೊ ಏಪ್ರಿಲ್ 1, ಜುಲೈ 1, ಅಕ್ಟೋಬರ್ 1 ಎಂಬ ನಿಯಮವನ್ನ ನಿಗದಿಪಡಿಸಲಾಗಿದೆ ಅಂತ ನೋಡಿ. ಸೊ ಹಾಗಾಗಿ ಮತದಾರರ ಪಟ್ಟಿಯಲ್ಲಿ ಹೆಸರನ್ನ ಸೇರಿಸುವಾಗ ಅಂತ ನೋಡ್ತು ಸರ್. ಹಾಗಾದ್ರೆ ಸೊ ಮತದಾರರ ಪಟ್ಟಿಯಲ್ಲಿ ಹೆಸರು ಸೇರಿಸಬೇಕಾದ್ರೆ ಎಷ್ಟು ವರ್ಷ ವಯಸ್ಸಾಗಿರ್ಬೇಕು ಸರ್ ತಂದಾಗ? 18 ವರ್ಷ ವಯಸ್ಸಾಗಿರಬೇಕು ಅಂತ ನೋಡ್ತೀವಿ. ಸೊ ಸ್ನೇಹಿತರೆ ಹಾಗಾದ್ರೆ ಮತದಾರರ ಪಟ್ಟಿಯನ್ನು ಸಿದ್ಧಪಡಿಸೋರು ಯಾರು? ತಹಸೀಲ್ದಾರರು ಅಂತ ನೋಡ್ತು. ಈ ಮತದಾರರ ಪಟ್ಟಿಯನ್ನು ಸಿದ್ಧಪಡಿಸಿದ ನಂತರ ಅದರ ಪ್ರತಿಯನ್ನ ಯಾರಿಗೆ ಕಳಿಸ್ಬೇಕು ಸರ್ ತಂದಾಗ? ಇಒರವರಿಗೆ ಕಳಿಸ್ಬೇಕು. ನೆನಪಿರಲಿ, ಗ್ರಾಮ ಪಂಚಾಯಿತಿ ಮತದಾರ ಪಟ್ಟಿ ಸಿದ್ಧಪಡಿಸಿದ ನಂತರ ಅದರ ಒಂದು ಪ್ರತಿಯನ್ನ ಸೊ ಕಾರ್ಯದರ್ಶಿಗೆ ಕಳಿಸ್ಬೇಕು, ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿಗಳಿಗೆ. ಅದೇ ರೀತಿಯಾಗಿ ತಾಲೂಕಾ ಪಂಚಾಯಿತಿಯ ಮತದಾರರ ಪಟ್ಟಿಯನ್ನು ಸಿದ್ಧಪಡಿಸಿದಾಗ ಅದರ ಒಂದು ಪ್ರತಿಯನ್ನು ಯಾರಿಗೆ ಕಳಿಸ್ಬೇಕು ಸರ್ ತಂದಾಗ? ಇಒ ಎಕ್ಸಿಕ್ಯೂಟಿವ್ ಆಫೀಸರ್ ಅಥವಾ ಕಾರ್ಯನಿರ್ವಾಹಕ ಅಧಿಕಾರಿಯವರಿಗೆ ಏನ್ ಮಾಡ್ಬೇಕು? ಕಳುಹಿಸಬೇಕು ಅನ್ನೋದನ್ನ ನಾವು ನೋಡ್ತೀವಿ. ಅಷ್ಟೇ ಅಲ್ಲದೆ ಸ್ನೇಹಿತರೆ ಮತದಾರರ ಪಟ್ಟಿಗೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ ನಾವು ಹೆಚ್ಚಿನ ಮಾಹಿತಿಗಾಗಿ ನೋಡಿದಾಗ ಸೊ ನಾಮಪತ್ರ ಸಲ್ಲಿಸಲಿಕ್ಕೆ ಒಂದು ದಿನ ಕೊಟ್ಟಿರ್ತಾರೆ. ಹೌದಾ? ನಾಮಪತ್ರ ಸಲ್ಲಿಸುವ ಕೊನೆಯ ದಿನ ಮತ್ತು ಚುನಾವಣಾ ದಿನಾಂಕಗಳ ನಡುವೆ ನಾಮಪತ್ರ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕ ಮತ್ತು ಚುನಾವಣಾ ದಿನಾಂಕಗಳ ಮಧ್ಯೆ ಸೊ ನಾಮಪತ್ರ ಸಲ್ಲಿಸುವ ಏನಪ್ಪಾ ನಿಗದಿಪಡಿಸಲ ಕೊನೆಯ ದಿನಾಂಕ, ಆ ಕೊನೆಯ ದಿನಾಂಕ ಮತ್ತು ಚುನಾವಣಾ ದಿನಾಂಕಗಳ ನಡುವೆ ಮತದಾರರ ಪಟ್ಟಿಯಲ್ಲಿ ಏನಾದರೂ ಬದಲಾವಣೆ ಆದರೆ ಅದು ಆ ಚುನಾವಣೆಗೆ ಸಂಬಂಧ ಪಡುವುದಿಲ್ಲ.
ಅದು ಏನಪ್ಪ ಅಂದ್ರ ಆ ಚುನಾವಣೆಗೆ ಏನಾಗುವುದಿಲ್ಲ, ಸಂಬಂಧಪಡುವುದಿಲ್ಲ ಅನ್ನೋದನ್ನ ನಾವು ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಅಂದ್ರೆ ಅದರ ಅರ್ಥ ಸರ್ ಈಗ ಚುನಾವಣೆ ಏನಪ್ಪ ಅಂದ್ರೆ ಒಂದು ಘೋಷಣೆ ಆಗಿದೆ ಅನ್ನೋಣ. ಹಾಗಾದ್ರೆ ಸರ್ ಒಂದು ಡೇಟ್ ಕೊಟ್ಟಿದ್ದಾರೆ ನಾಮಪತ್ರ ಸಲ್ಲಿಸಲಿಕ್ಕೆ ಒಂದು ಕೊನೆಯ ಡೇಟ್ ಕೊಟ್ಟಿದ್ದಾರೆ, ಯಾವಾಗ ಸರ್ ತಂದಾಗ ಆಗಸ್ಟ್ 15 ಕೊನೆಯ ದಿನಾಂಕ ನಾಮಪತ್ರ ಸಲ್ಲಿಸಲಿಕ್ಕೆ ಒಂದು ಲಾಸ್ಟ್ ಡೇಟ್ ಕೊಟ್ಟ. ಅದಾದ್ಮೇಲೆ ಸರ್ ಚುನಾವಣೆ ಯಾವಾಗಿದೆ ಸರ್ ತಂದಾಗ ಸೆಪ್ಟೆಂಬರ್ 1 ಚುನಾವಣೆ ಇದೆ. ಅಂದ್ರೆ ನಾಮಪತ್ರ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕ ಮತ್ತು ಚುನಾವಣಾ ದಿನಾಂಕಗಳ ನಡುವೆ ಏನಪ್ಪಾ ಅಂದ್ರೆ ಏನಾದ್ರೂ ಬದಲಾವಣೆ ಆದ್ರೆ, ಮತದಾರ ಪಟ್ಟಿಯಲ್ಲಿ ಏನಾದ್ರೂ ಬದಲಾವಣೆ ಆದ್ರೆ ಅದು ಆ ಚುನಾವಣೆಗೆ ಸಂಬಂಧ ಪಡುವುದಿಲ್ಲ. ಅಂದ್ರೆ ಅದರ ಅರ್ಥ ನಾಮಪತ್ರ ಸಲ್ಲಿಸುವ ಕೊನೆಯ ದಿನಾಂಕ ಅಂದ್ರೆ ಅದಾದ್ಮೇಲೆ ಏನಾದ್ರೂ ಹೆಸರು ಸೇರ್ಪಡೆ ಆದರೆ, ಅದಾದ್ಮೇಲೆ ಏನಾದ್ರೂ ಹೆಸರು ಸೇರ್ಪಡೆ ಆದರೆ ಸೊ ಅಂತಹ ಸಂದರ್ಭದಲ್ಲಿ ಏನಪ್ಪಾ ಅಂದ್ರ ಸೊ ಅದು ಆ ಚುನಾವಣೆಗೆ ಸಂಬಂಧ ಪಡುವುದಿಲ್ಲ ಅಂತ ನೋಡ್ತೀವಿ. ಸೊ ಇಷ್ಟು ಏನಪ್ಪಾ ಅಂದ್ರ ಇವತ್ತಿನ ತರಗತಿ. ಹಾಗಾಗಿ ಏನಪ್ಪಾ ಅಂದ್ರ ಇದರ ಹೆಚ್ಚಿನ ಮಾಹಿತಿಗಾಗಿ ನಿಮಗೆ ಹೆಚ್ಚಿನ ತರಗತಿಗಳು ಬೇಕಾದಲ್ಲಿ ಸೊ ಕೆಳಕಂಡ ನಂಬರ್ ಅನ್ನ ನೀವು ಸಂಪರ್ಕಿಸಿ ನಿಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಬೇಕಾಗಿ ವಿನಂತಿಸಿಕೊಳ್ಳುತ್ತಾ ಇವತ್ತಿನ ತರಗತಿಯನ್ನು ಮುಗಿಸುತ್ತಿದ್ದೇನೆ. ಧನ್ಯವಾದಗಳು. ಸರ್ ಟೆಸ್ಟ್ ಸೀರೀಸ್ ನಿಮ್ಗೆ ಹೇಗೆ ಅನಿಸ್ತು? ಇಲ್ಲಿ ಕೊಡುವಂಥ NCG ಟೆಸ್ಟ್ ಸೀರೀಸ್ ಇದೆಯಲ್ಲ, ತುಂಬ ಚೆನ್ನಾಗಿ ಕ್ವೆಶನ್ ಪೇಪರ್ ರೆಡಿ ಮಾಡ್ತಾರೆ. ಸರ್ ಈ ಟೆಸ್ಟ್ ಸೀರೀಸ್ನ ಫೇಸ್ ಮಾಡೋದ್ರಿಂದ ನಿಮ್ಮ ಮುಂದೆ ಯಾವುದೇ ಎಕ್ಸಾಮ್ ಆದರೂ ನೀವು ಫೇಸ್ ಮಾಡ್ಬೋದನ್ನ ನನ್ನ ಕಾನ್ಫಿಡೆನ್ಸ್ ಬಂದಿದೆ ಈ ಟೆಸ್ಟ್ ಸೀರೀಸಿಂದ ನೋಡ್ಬಿಟ್ಟು. ಆಲ್ಮೋಸ್ಟ್ ಅವ್ರು ಕೇಳಿರೋ ಕ್ವೆಶನ್ಸ್ UPSC ಎಲ್ಲ ರಿಪೀಟೆಡ್ ಆಗಿದೆ. ಟೆಸ್ಟ್ ಸೀರೀಸ್ ತಗೊಂಡಿಲ್ಲ ಅಂತಂದ್ರೆ ಪ್ರತಿ ಅವರೇ ಬಂದು ಗೈಡ್ ಮಾಡಿ ಈ ತರ ತಗೊಳ್ಳಿ ಡೇಟ್ ಕೊಡ್ತೀವಿ ಅಂತ ಹೇಳಿ ಅವರೇ ಬಂದು ಬರೆಸ್ತಾರೆ. ಅಂದ್ರೆ PC ಲೆವೆಲ್ ಅಂದ್ರೆ PC ಲೆವೆಲ್ ಇರುತ್ತೆ, ಗ್ರೂಪ್ C ಅಂದ್ರೆ ಗ್ರೂಪ್ C ಲೆವೆಲ್ ಇರುತ್ತೆ, ಅದನ್ನು ಬಿಟ್ಟು ಹೋಗಲ್ಲ. ಅಂದ್ರೆ ಯಾವ ಸಬ್ಜೆಕ್ಟ್ ಅಲ್ಲಿ ಎಷ್ಟು ವೇಟೇಜ್ ಕೊಡಬೇಕು ಅದೇ ವೇಟೇಜ್ ಕೊಟ್ಟಿರ್ತಾರೆ. ಒಂದ್ ಸಬ್ಜೆಕ್ಟ್ ಆದ್ಮೇಲೆ ಒಂದ್ ಟೆಸ್ಟ್ ಸೀರೀಸ್ ಅವ್ರು ಒಂದು ಟೈಮ್ ಟೇಬಲ್ ಹಾಕೊಡ್ತಾರೆ, ನಾವು ಅದ್ರ ಪ್ರಕಾರ ತಗೊಂಡ್ರೆ ಪಕ್ಕ ಕ್ರ್ಯಾಕ್ ಮಾಡ್ತೀವಿ. ಇಲ್ಲಿ ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಇಲ್ಲಿಗೂ ಅಲ್ಲಿಗೂ ಏನ್ ವ್ಯತ್ಯಾಸ ಅಂದ್ರೆ ಫಸ್ಟ್ ಹೇಳ್ಬೇಕು ಅಂದ್ರೆ ಟೆಸ್ಟ್ ಸೀರೀಸ್ ಬೆಸ್ಟ್ ಕ್ವಾಲಿಟಿ ಟೆಸ್ಟ್ ಇದೆ ಅಂದ್ರೆ ತುಂಬಾ ಇಂಥ ಟೆಸ್ಟ್ ಇದೆ ನಾನು ನೋಡೇ ಇಲ್ಲ, ನಮ್ ಬಿಜಾಪುರಲ್ಲೂ ನೋಡಿಲ್ಲ, ಇಲ್ಲಿ ಧಾರವಾಡಲ್ಲೂ ನೋಡಿಲ್ಲ, ಯಾವ್ದು ಇನ್ಸ್ಟಿಟ್ಯೂಟ್ ಅಲ್ಲಿ ಟೆಸ್ಟ್ ಇರೋದು ಕೂಡ. ಬಹಳ ಟಫ್ ಇದೆ, ಅಟೆಂಡ್ ಮಾಡಕ್ ಆಗಲ್ಲ. ಯಾಕೆಂದ್ರೆ ಸಿಲೆಬಸ್ ಆಲ್ಮೋಸ್ಟ್ ಅಲ್ಲೂ ಸಿಲೆಬಸ್ ಒಳಗೆ ಯುಡಿತ್ ಎಲ್ಲ ಕವರ್ ಮಾಡ್ತಾ ಇದ್ದಾರೆ. ಎಕ್ಸಾಮ್ಗೆ ಏನ್ ಬೇಕೋ ಅದೇ ತರ ಕೇಳ್ತಾರೆ, ಹತ್ತಿನ ಸ್ಟೆಪ್ಸ್ ಇದಾಗ ಇದ್ ಮಾಡ್ತಿದ್ದಾರೆ. ಟೆಸ್ಟ್ ತಗೊಂಡ್ಮೇಲೆ ಗೊತ್ತಾಗ್ತಿತ್ತು, ಓ ಇದು ಇದೆಯಾ ವಿಷಯ, ಇದನ್ನು ಓದ್ಬೇಕು, ಇದನ್ನು ಕಲಿಬೇಕು, ಔಟ್ ಆಫ್ ಸಿಲೆಬಸ್ ಹಿಂಗಿದೆ ಹಿಂಗಿದೆ ಎಲ್ಲ ಟೆಸ್ಟ್ ಸೀರೀಸ್ ಇಂದಾನೆ ನನಗೆ ತುಂಬಾ ವಿಷಯಗಳು ಗೊತ್ತಾಗಿದ್ದಿಲ್ಲ ಅಂದ್ರೆ ನನ್ಗೆ ಗೊತ್ತಾಗ್ತಿತ್ತು.